ಇತ್ತೀಚಿನ ವರ್ಷಗಳಲ್ಲಿ ವಿಧಾನಮಂಡಲದಲ್ಲಿ ಅಧಿವೇಶನ ನಡೆಯುವಂಥ ಕಾಲದಲ್ಲಿ ರೂಲಿಂಗ್ ಪಾರ್ಟಿಯವರು ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಈ ರೀತಿ ಸದನದ ಕಾರ್ಯಕಲಾಪದ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೋರಿಸ್ದೇನೆ ಮಧ್ಯಾಹ್ನ ಬರಗಾಲದ ಬಗ್ಗೆ ನಾವು ಚರ್ಚೆ ಪ್ರಾರಂಭ ಮಾಡಿದಾಗ ಫ್ರಂಟ್ ಲೈನಲ್ಲಿ ಒಬ್ಬ ಸಚಿವ ಇಲ್ಲ, ಒಬ್ಬ ಅಧಿಕಾರಿಗಳಿಲ್ಲ. ಅದನ್ನು ನೋಡಿ ನಾವು ವಾಕೌಟ್ ಮಾಡಿ ಹೊರಗಡೆ ಹೋದವು. ಆದರೆ ಮತ್ತೆ ಅಧಿವೇಶನ ಪ್ರಾರಂಭ ಆದದ್ದು 4 ಗಂಟೆಗೆ. ಏನೋ ಒಂದು ಕಾಂಗ್ರೆಸ್ ಜೆ ಡಿ ಎಸ್ ಇರುವ ಗೊಂದಲದಿಂದ ಯಾವುದೇ ಕಾರ್ಯಕಲಾಪದಲ್ಲಿ ಇವರು ಆಸಕ್ತಿಯನ್ನು ತೋರಿಸ್ತೇನೆ. ನಾವು ವಿರೋಧ ಪಕ್ಷದಲ್ಲಿ ಒಳಗಡೆ ಬಂದು ಕುಂತ್ಕೊಂಡು ಕಾರ್ಯಕಲಾಪ ನಡೆಸುವಂತಹ ದುಸ್ಥಿತಿಗೆ ಬಂದು ಮುಟ್ಟಿದೆ. ನಾವು ಹೇಳಿದ್ದೇವೆ ಇವತ್ತು ಇದೇ ರೀತಿ ನೀವು ಮುಂದುವರೆದರೆ ನಿಮ್ಮ ಕಡೆಯಿಂದ ಸರಿಯಾದ ರೀತಿ ಮಂತ್ರಿಗಳು ಶಾಸಕರು ಆಸಕ್ತಿಯನ್ನು ತೋರಿಸ್ತಾ ಇದ್ರೆ ನಾವೇನು ಬಹಳ ಒಳ್ಳೆ ರೀತಿ ಸಹಕರಿಸ್ತಾ ಇದ್ದೇವೆ. ಇನ್ನು ಮುಂದೆ ಸಾಧ್ಯ ಇಲ್ಲ, ನಮ್ಮದೇ ಆದ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ನಾವು ಕಾರ್ಯಕಲಾಪ ನಡೀಬೇಕು, ಸಮಸ್ಯೆಗಳು ಚರ್ಚೆಯಾಗಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ ಅನ್ನೋಂಥ ಕೂಗು ಕೇಳಿ ಬರ್ತಾ ಇದೆ, ಅದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಆ ಕಬ್ಬು ಬೆಳೆಗಾರರು ಹಗಲು ರಾತ್ರಿ ಸತ್ಯಾಗ್ರಹ ಕುಂತಿದ್ದಾರೆ. ಅಧಿವೇಶನ ಪ್ರಾರಂಭ ಆಗಿ 3-4 ದಿನ ಆದರೂ ಸಹ ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ಅಥವಾ ಹೋಗಿ ಭೇಟಿ ಮಾಡಿ ಅವರೇನು ಭರವಸೆಯನ್ನು ಕೊಟ್ಟಿದ್ರು, ಕಾರ್ಖಾನೆ ಮಾಲೀಕರಿಂದ 250 ರೂಪಾಯಿ ಮತ್ತು ಸರ್ಕಾರನ ಒಂದು 250 ಕೊಟ್ಟು ಹೆಚ್ಚುವರಿ ಹಣ ಕೊಟ್ಟು ಬಾಕಿ ಬಿಲ್ ಪಾವತಿ ಮಾಡಿಸಬೇಕಾಗಿತ್ತು. ಅದು ಏನೂ ಮಾಡ್ದೇನೆ ಕಬ್ಬು ಬೆಳೆಗಾರರು ಕಣ್ಣೀರು ಹಾಕ್ಕೊಂಡು ಹೋರಾಟ ಮಾಡುವಂಥ ದುಸ್ಥಿತಿಗೆ ಬಂದಿರುವಂಥದ್ದು ಈ ಸರ್ಕಾರದ ಬೇಜವಾಬ್ದಾರಿಯನ್ನು ತೋರಿಸ್ತಾ ಇದೆ. ನಾವಂತೂ ಇನ್ನೊಂದೆರಡು ದಿನ ನೋಡಿ ನಂತರ ಬೇರೆ ರೂಪದಲ್ಲಿ ಹೋರಾಟವನ್ನು ಪ್ರಾರಂಭ ನಾವು ಸಹ ಮಾಡೋದು ಅನಿವಾರ್ಯ ಆಗುತ್ತೆ.